ಇದಕ್ಕೆ ಬೆಲೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾನ್ಯರು ಗಣ್ಯರಿಗೆ ನನ್ನ ಧನ್ಯವಾದಗಳು. ನನ್ನ ಚಿತ್ರಕ್ಕೆ ಶುಭ ಹಾರೈಸೋದಕ್ಕೆ ಇಷ್ಟೊಂದು ಜನ ಸೇರಿದಿರಿ, ಭಾಳ ಖುಷಿಯಾಗುತ್ತೆ. ಈ ಚಿತ್ರ ಮಾಡೋದಕ್ಕೆ ನಾವು ಬಹಳ ಕಷ್ಟನೇ ಪಟ್ಟಿದ್ದೀವಿ. ಯಾಕೆಂತಂದರೆ ಸುಮಾರು ಸಣ್ಣ ಬಜೆಟ್ ಏನಲ್ಲ ಇದು, ಒಂದು 3.5 ಕೋಟಿ ಬಜೆಟ್ ಹಾಕಿ ಈ ಚಿತ್ರವನ್ನು ನಿರ್ಮಿಸಿದ್ದೀವಿ. ಈ ಚಿತ್ರ ನಿರ್ಮಿಸಬೇಕಾದ್ರೆ ನಾನೊಬ್ಬನ ಕೈಯಿಂದ ಆಗೋದಿಲ್ಲ, ಬಟ್ ಇಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು, ನನ್ನ ಟೀಮ್ ಅಂದರೆ ನನ್ನ ಚಿತ್ರರಂಗದ ನನ್ನ ಚಿತ್ರಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಟೀಮ್ ಏನಿದೆ ಅವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ಈ ಚಿತ್ರ ಮುಗಿಸಿದ್ದೀನಿ. ಸೊ ಇದಿಷ್ಟೇ ಅಲ್ಲದೆ ಫೈನಾನ್ಷಿಯಲ್ ವಿಷಯದಲ್ಲೂ ಕೂಡ ನನ್ನ ಸ್ನೇಹಿತರಾದ ಎಂ ಶಂಕರ್ ಅವರು, ಆಮೇಲೆ ರುದ್ರೇಶ್ ಅಂತೇಳಿ ಅವರು ಕೂಡ ಒಬ್ಬ ನಿರ್ದೇಶಕರಾಗಿ ಒಬ್ಬ ನಿರ್ದೇಶಕನಿಗೆ ಸಹಾಯ ಮಾಡಿದ್ದಾರೆ. ಇವತ್ತು ಈ ಮಟ್ಟಕ್ಕೆ ತಂದು ಇನ್ನೇನು ಡಿಸೆಂಬರ್ ಯಾವುದು ಅಂತ ಐಡಿಯಾ ಇಲ್ಲ, ಬಟ್ ಡಿಸೆಂಬರಲ್ಲಿ ಈ ಚಿತ್ರವನ್ನು ತೆರೆಗೆ ತರಬೇಕು ಅನ್ನೋದು ನಮ್ಮ ಐಡಿಯಾ. ಸೊ ಈ ಚಿತ್ರ ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ, ಖಂಡಿತವಾಗ್ಲೂ ನೀವೆಲ್ಲರೂ ನೋಡಬಹುದು. ವಿತ್ ಫ್ಯಾಮಿಲಿ ಸಮೇತ ಅಂದರೆ ಕುಟುಂಬ ಸಮೇತ ಕುಳಿತು ಈ ಚಿತ್ರವನ್ನು ನೋಡೋದಕ್ಕೆ ಎಲ್ಲ ಅದರಲ್ಲಿ ನಿಮ್ಗೆ ಬೇಕಾದ ಅಂದರೆ ಮಕ್ಕಳ ಸಮೇತ ಈ ಚಿತ್ರ ನೋಡುವಂಥ ವಿಷಯಗಳಿದೆ ಅದರಲ್ಲಿ, ಭಾಳ ಎಂಜಾಯ್ ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ನಾವು ಕೂಡ ಈ ಚಿತ್ರರಂಗ ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ, ಇದು ಬರೀ ನಮ್ಮ ಕನ್ನಡ ಭಾಷೆ ಒಂದೇ ಅಲ್ಲ, ಬೇರೆ ಭಾಷೆಗಳಿಗೂ ಇದನ್ನು ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಈ ಚಿತ್ರವನ್ನು ಒಂದು 3-4 ಭಾಷೆಯಲ್ಲಿ ಇದನ್ನು ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುತ್ತೆ. ಮೊದಲನೇ ಟೈಮಲ್ಲಿ ಅಂದರೆ ಮೀನ್ಸ್ ಇಲ್ಲಿವರೆಗೂ ನಾನು ಈ ಚಿತ್ರದ ಬಗ್ಗೆ ಎಲ್ಲೂ ಯಾವುದೇ ಪೇಪರ್ ನ್ಯೂಸ್ಗಳಲ್ಲಿ ನಾನು ವಿಷಯವನ್ನು ಬಿಟ್ಟಿರಲಿಲ್ಲ. ಈ ಚಿತ್ರ ಕಂಪ್ಲೀಟ್ ಆದ ಮೇಲೆ ಈ ಚಿತ್ರವನ್ನು ದೊಡ್ಡ ಪ್ರಮಾಣದಲ್ಲಿ ರೀಚ್ ಮಾಡಬೇಕು ಅಂತೇಳಿ ನಾನು ಯಾವುದೇ ವಿಷಯಗಳನ್ನು ಬಿಟ್ಟಿರಲಿಲ್ಲ. ಈಗ ಮೊದಲನೇ ಬಾರಿಗೆ ನಾನು ಟ್ರೈಲರ್ ಮೂಲಕ ನನ್ನ ಚಿತ್ರವನ್ನು ಪರಿಚಯಿಸ್ತಾ ಇದ್ದೀನಿ. ಈ ಚಿತ್ರದ ಟ್ರೈಲರ್ ನೀವು ನೋಡಿದ್ದೀರಿ, ಆ ಚಿತ್ರದಲ್ಲಿ ಏನಿದೆ ಅಂತೇಳಿ ಅಟ್ಲೀಸ್ಟ್ ನಿಮಗೊಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗಿರುತ್ತೆ. ಈ ಚಿತ್ರ 100% ನೀವೆಲ್ಲರೂ ನೋಡಿ ಖುಷಿ ಪಡ್ತೀರಾ ಅಂತೇಳಿ ನನ್ನ ನಂಬಿಕೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು, ಕನ್ನಡದ ಜನತೆ ಏನಿದ್ದೀರಿ ಅವರೆಲ್ಲರೂ ನನ್ನ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ.